ఏ జీవులను రక్షించబడక్షణ కవచ నీని ఎల్వేనప్ప తండ్రి ಬಡತನದಲ್ಲಿ ಬಿದ್ದು ನೊಂದು ಬೆಂಗಾಗಿ ಹೋಗಿರುವ ನನ್ನ ಪತಿದೇವರು ತಮ್ಮಂದ್ರ ಓದುಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ನನ್ನ ಮೈದನಿಗೆ ಒಂದು ನೌಕರಿಯನ್ನ ಕರುಣಿಸಿ ತಂದೆ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳಪ್ಪ. ಇದೇನು ಕಮಲ ಇಂದು ಪೂಜೆ? ಬನ್ನಿ ಸ್ವಾಮಿ, ಇಂದು ಕಾರ್ತಿಕ ಮಾಸದ ಕೊನೆ ಶನಿವಾರ ಇದೆ, ಅದಕ್ಕೆ ನೀವು ಪೂಜೆ ಮಾಡ್ತೀರಿ. ಅದ್ರ ದುರ್ಗಾದೇವಿ ಮೇಲೆ ಎಷ್ಟೊಂದು ಭಕ್ತಿ ಆವರಿಸಿದೆ ಕಪ್ಲ ನಿಮಗೆ? ಹೌದು ಸ್ವಾಮಿ, ನಾವು ಮಾಡುವ ಪ್ರಾರ್ಥನೆಯಿಂದ ಆ ದೇವಸ್ಥಾನದ ಮಂದಿರದಲ್ಲಿ ಹೊರತಾಡಿ ಬಿಂದುವಾದ್ರೆ ಅದು ನಮ್ಮ ಬದುಕಿಗೆ ಕೇಂದ್ರ ಬಿಂದುವಾಗುತ್ತೆ ಸ್ವಾಮಿ. ಕೇಂದ್ರ ಎಂತ ದಿಟ್ಟ ಮಾತನಾಡಿದೆ ಕಮಲ, ನನ್ನದ ಸೆಲ್ಲಾಗುವಂತೆ ನಮ್ಮ ಕುಲದೇವ ಶ್ರೀ ದುರ್ಗಾದೇವಿ ನಮ್ಮ ಕೈ ಹಿಡಿದು ನಡೆಸುತ್ತಿರುವಾಗ ನಮಗೆ ನಾವು ಬಾಳಿನ ಚಿಂತೆ ಇಲ್ಲ. ಈಗ ಹೋದ ನನ್ನ ತಮ್ಮನ ಒಂದು ನೌಕರಿ ಆದರೆ ನಾವೇ ಭಾಗ್ಯಶಾಲಿಗಳಲ್ಲವೇ? ನಿಮ್ಮನ್ನ ಕೈ ಹಿಡಿದ ನಾನು ಭಾಗ್ಯಶಾಲಿ. ಬಾಳಿಗೆಲ್ಲ ಬೆದರದೆ ಕಷ್ಟಕ್ಕೆ ಹೆಗಲು ಕಟ್ಟು, ದಿನಾಲು ಹೀಗೆ ನೆಗುಣುತ್ತಾ ಇರುವಂತೆ ಹಾಡೊಂದು ಗೀತೆಯನ್ನು. ಯಾವಾಗ ನೋಡಿದ್ರು ನಿಮ್ಗೆ ಹಾಡಿನ ಚಿಂತೆ ಏನ್ರಿ? ಹೌದು ಮತ್ತೆ
ಅಶೋಕನಪ್ಪ ಅಧಿಕಾರಿಗೆ ಬರ್ತಾನೆ ಅಂತ
ಕರ್ಜಿಗಿದ್ದ ಅನ್ವೆಲ್ಲ ಕತ್ತು ನನ್ನ ಬಾಲಿಗೆ ಬಳಿ ಇಟ್ಟಲ್ಲ ನೀನೆಂತ ನಾಯಕ ಅಶೋಕ ಪ್ರತಿದಿನ ತುಂಬು ಹೃದಯ ಎಂದ ಕರೆ ನೀನು ನಿನ್ನ ಚಾರಿತ್ರ ಚಿತ್ರವನ್ನು ಬದಲಾಯಿಸುವಂತ ನಾಲೇಕ ನಾನೊಂದು ಭವಿಷ್ಯದೆ ಆ ನನ್ನನ್ನು ಶೇಖರ ತಮ್ಮ ಹೇಳುತ್ತಿರುವ ಮಾತು ನಿಜವೇನಪ್ಪ ಅಣ್ಣ ಸತ್ಯ ಅಸತ್ಯ ತೂಗಿ ನೋಡುವ ನೀವೇ ಪರಮಾತ್ಮ ಅಂತಿರುವಾಗ ಹೌದಂತ ನೋಡಿಲಿ ನನ್ನನ್ನು ಬೇಯಿಸಿ ದೊಡ್ಡವನಾಗಿ ಮಾಡಿರುವಾಗ ನಾನು ಹೌದಂತ ನೋಡಿಲಿ ರಕ್ಷ ಬೇಯಿಸಿ ರಕ್ಷಕನೇ ಅದನ್ನು ರಾಕ್ಷಸನಾಗಿ ಅಯ್ಯೋ ನಿಂತರೆ ಅದರ ಫಲ ದೊರಕುವುದೇ ಅಣ್ಣ.